ಸಿದ್ದರಾಮಯ್ಯ ಮರ್ಯಾದೆ ಇಲ್ಲದ ಬೇಜವಾಬ್ದಾರಿ ಗ್ಯಾರಂಟಿ ಘೋಷಿಸುವಾಗ ತಲೆಯಲ್ಲಿ ಮೆದುಳಿರಲಿಲ್ಲ ಸಗಣಿ ತುಂಬಿತ್ತ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕರಿಕಾರಿದ್ದಾರೆ ಕೇಂದ್ರದ 5 ಕೆಜಿ ಅಕ್ಕಿ ಜೊತೆ ನೀವು 10 ಕೆಜಿ ಕೊಡಿ ಒಬ್ಬರಿಗೆ 15 ಕೆಜಿ ಅಕ್ಕಿ ಕೊಡಬೇಕು ಅಂತ ತಾಕೀತು ಮಾಡಿದ ಅಕ್ಕಿ ಕೊಡೋದಕ್ಕಾಗಲಿಲ್ಲ ಅಂತಂದ್ರೆ ಅಧಿಕಾರ ಬಿಟ್ಟು ತೊಲಗಿ ಅಂತ ಸಿಎಂ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಕಿಡಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿಯ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಶೋಭಾ ಕರಂದ್ಲಾಜೆ ಮೂಗಿಗೆ ತುಪ್ಪ ಹಚ್ಚಿಕೊಂಡು ಹಂಚಿದ್ರಿ ಒಬ್ಬ ಮರ್ಯಾದೆ ಇಲ್ಲದೆ ಬೇಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಇವತ್ತು ಸಿದ್ದರಾಮಯ್ಯ ಅವರು ನಿನ್ನೆ ಹೇಳ್ತಾರೆ ಮೋದಿ ಅಕ್ಕಿ ಕೊಡಲ್ಲ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಫರ್ ಸ್ಟಾಕ್ ಇರುವಂತದ್ದು ನಮ್ಮ ದೇಶಕ್ಕೆ ನೆರೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬರ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಯುದ್ಧದ ವಾತಾವರಣ ಇರುವಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕೊರೋನಾದಂತ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಆ ಬಫರ್ ಸ್ಟಾಕ್ ಅನ್ನು ಯೂಸ್ ಮಾಡಕ್ಕೆ ಉಪಯೋಗ ಮಾಡಕ್ಕೆ ದೇಶದ ಜನಕ್ಕೆ ಅನ್ನ ಕೊಡಕ್ಕೆ ಇರುವಂತದ್ದು ನಿಮ್ಮ ಗ್ಯಾರಂಟಿ ಕೊಡೋದಕ್ಕೆ ನೀವು ಬೇರೆ ರಾಜ್ಯದಿಂದ ಅಕ್ಕಿ ಖರೀದಿ ಮಾಡಬೇಕಾಗಿತ್ತು ನಮ್ಮ ರಾಜ್ಯದ ರೈತರು ಬೇರೆ ಕಡೆಗೆ ಅಕ್ಕಿ ಮಾರ್ತಾ ಇದ್ದಾರೆ ಆ ರೈತರಿಂದ ಅಕ್ಕಿ ಖರೀದಿ ಮಾಡಬೇಕಾಗಿತ್ತು ಇದು ಯಾವುದೇ ಮುಂದಾಲೋಚನೆ ಇಲ್ಲದೆ ಇವತ್ತು ಅಕ್ಕಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಿ ಮೋದಿ ಕಡೆ ತೋರಿಸ್ತಾ ಇದ್ರಿ ನಿಮಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಓಟು ತಗೊಂಡು ಜನಕ್ಕೆ ಆಡಳಿತ ನಡೆಸುವಂಥ ಯೋಗ್ಯತೆ ಇಲ್ಲ ಇಂಥವ್ರು ನೀವು ಮಾತಾಡ್ತಾ ಇದ್ರಿ ಅದಕ್ಕಾಗಿ ಸಿದ್ದರಾಮಯ್ಯ ಅವರು ಇಂಥ ಎಲ್ಲ ಬೇಜವಾಬ್ದಾರಿ ಹೇಳಿಕೆಗಳನ್ನು ವಾಪಸ್ ತಗೊಂಡು ದೇಶದ ಎಲ್ಲೇ ಹೋದಕ್ಕೆ ನೀವು ಅಕ್ಕಿಯನ್ನು ಖರೀದಿ ಮಾಡಿ ನಮ್ಮ ರಾಜ್ಯದ ಜನಕ್ಕೆ ಹಂಚಿ ನೀವು 10 ಕೆಜಿ ಮೋದಿ ಅಕ್ಕಿಯನ್ನು ಸೇರಿ ನೀವು 10 ಕೆಜಿ ಹೇಳಬೇಡಿ ಕೇಂದ್ರ ಸರ್ಕಾರದ ಅಕ್ಕಿ 5 ಕೆಜಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು ನೀವು 10 ಕೆಜಿ ಹೇಳಿರೋದು ರಾಜ್ಯದು ನೀವು 10 ಕೆಜಿ ಅಕ್ಕಿ ಕೊಡಿ ರಾಜ್ಯದ ಜನಕ್ಕೆ ಒಬ್ಬರಿಗೆ 15 ಕೆಜಿ ಅಕ್ಕಿ ವಿತರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿ ಸರ್ಕಾರ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಇಲ್ಲದ ಭರವಸೆಗಳನ್ನು ಕೊಟ್ಟರು ಆಸೆ ತೋರಿಸಿದ್ರು ಇವತ್ತು ಈ 5 ಭರವಸೆಗಳನ್ನು ಈಡೇರಿಸಕ್ಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮಹಿಳೆಯರ ಬಸ್ಸಿಗೆ ಪಾಸ್ ಕೇಳ್ತಾ ಇದ್ದಾರೆ ನೀವು ಸರ್ಟಿಫಿಕೇಟ್ ತೋರಿಸಿ ಹೇಳ್ತಾರೆ ನಾನು ಮಹಿಳೆ ಅನ್ನೋದಕ್ಕೆ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಕೊಡಲ್ಲ ಅಂತ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚುನಾವಣೆ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಮೆದುಳಿರಲಿಲ್ವಾ ಸಗಣಿ ತುಂಬಿತ್ತ ಯಾಕೆ ನೀವು ಮೋದಿಯವರ ಕಡೆಗೆ ಈಗ ಬೆರಳು ತೋರಿಸ್ತಾ ಇದ್ದೀರಿ ಒಬ್ಬ ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ 12 ಬಜೆಟ್ಗಳನ್ನು ಮಂಡನೆ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿಯಾಗಿ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಸರ್ಕಾರ ನಡೆಸ್ತಾ ಇರುವಂಥ ಒಂದು ಪಕ್ಷವಾಗಿ ಕೇಂದ್ರದಲ್ಲಿ ಹಲವಾರು ವರ್ಷಗಳ ಕಾಲ ದಶಕಗಳ ಕಾಲ ನೀವು ಸರ್ಕಾರವನ್ನು ನಡೆಸಿದಂಥ ಪಕ್ಷ ಯಾವುದೇ ಮುಂದಾಲೋಚನೆ ಇಲ್ಲದೆ ಘೋಷಣೆಯನ್ನು ಮಾಡಿದ್ರಿ ಇವತ್ತು ಮೋದಿ ಕಡೆ ತೋರಿಸ್ತಿದ್ರಿ ನಮ್ಗೆ ಗೊತ್ತಿತ್ತು ನಾವು ಅದಕ್ಕೆ ಅವತ್ತೇ ಹೇಳಿದ್ವಿ ನೀವು ಈ ಎಲ್ಲ ಗ್ಯಾರಂಟಿಗಳಿಗೆ ದುಡ್ಡನ್ನು ಎಲ್ಲಿ ತರ್ತೀರಿ ಅನ್ನುವಂಥದ್ದನ್ನು ಮೊದಲು ಹೇಳಿ ಅಂತ ಕೇಳಿದ್ವಿ ಚುನಾವಣೆ ಟೈಮಲ್ಲಿ ಆದರೆ ಓಟು ತೊಗೊಂಡ್ರಿ ಇವತ್ತು ನೀವು ಅಕ್ಕಿಗೆ ಮೋದಿ ಕಡೆ ದುಡ್ಡಿಗೆ ಮೋದಿ ಕಡೆ ವಿದ್ಯುತ್ಗೆ ಮೋದಿ ಕಡೆ ಎಲ್ಲ ಗ್ಯಾರಂಟಿಗಳಿಗೆ ಮೋದಿ ಕಡೆ ತೋರಿಸುವಂಥ ಕೆಲಸವನ್ನು ಮಾಡೋದಾದರೆ ನೀವು ಗ್ಯಾರಂಟಿ ಕಾರ್ಡ್ ಯಾಕೆ ಹಂಚಬೇಕಾಗಿತ್ತು ಯಾರಿಗೆ ಮೋಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್